ಹಾಯ್ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ದೇವಿಗೆ ಸೀರೆ ಉಡಿಸ್ತೀವಿ ಅಲಂಕಾರ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲು ನಾವು ಲಕ್ಷ್ಮಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಸ್ಥಳವನ್ನು ಗೋಮೂತ್ರದಿಂದ ಶುದ್ಧ ಮಾಡಿಕೊಳ್ಳೋಣ ಯಾವ ಟೇಬಲಿನ ಮೇಲೆ ಕೂರಿಸ್ತೀವಿ ಅಂತ ನೋಡಿಕೊಂಡು ಆ ಟೇಬಲನ್ನ ಹಾಕ್ಕೊಂಡು ಅದರ ಮೇಲೆ ನಾವು ರಂಗೋಲಿಯನ್ನು ಬಿಡಿಸ್ಬೇಕು ಸಾಮಾನ್ಯವಾಗಿ ಅಷ್ಟಮಂಡಲದ ರಂಗೋಲಿಯನ್ನು ಹಾಕ್ತಾರೆ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಟೇಬಲ್ ವೈಟ್ ಕಲರ್ ಇರೋದ್ರಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ಆದರೆ ನಂತರ ನಾನು ಮತ್ತೆ ಒಂದು ಫೋಟೋನ ಅಪ್ಡೇಟ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ರಂಗೋಲಿ ಕ್ಲಿಯರಾಗಿ ಕಾಣುತ್ತೆ ರಂಗೋಲಿಯನ್ನು ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನಲ್ಲೂ ಬಳಸ್ತಾರೆ ಅಕ್ಕಿ ಹಿಟ್ಟಲ್ಲಿ ಬಾ ರಂಗೋಲಿಯನ್ನು ಬಿಟ್ಟರೂ ತುಂಬ ಶ್ರೇಷ್ಠನೇ ಅದನ್ನು ಅಕ್ಕಿ ಹಿಟ್ಟನ್ನು ಬಳಸಿ ರಂಗೋಲಿಯನ್ನು ಬಿಡಬಹುದು ಇಲ್ಲಿ ರಂಗೋಲಿ ನಿಮಗೆ ಸುಲಭವಾಗಿ ಗೊತ್ತಾಗಲಿ ಅಂತ ಚುಕ್ಕಿ ಇಟ್ಟು ರಂಗೋಲಿ ಬರೆದಿದ್ದೀನಿ ಹಾಗೆ ಚುಕ್ಕಿ ಇಟ್ಕೊಂಡು ರಂಗೋಲಿ ಬರೆದಾಗ ತುಂಬ ಈಸಿಯಾಗಿ ಶೇಪ್ ಔಟ್ ಆಗದಂತೆ ತುಂಬ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಇಡ್ತಾ ಇದ್ದೀನಿ ಲಕ್ಷ್ಮಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವೋ ಅದರ ತಳಭಾಗದಲ್ಲಿ ಟೇಬಲ್ನ ಮೇಲ್ಗಡೆ ನಾವು ಈ ರೀತಿ ರಂಗೋಲಿಯನ್ನು ಬಿಟ್ಟಿದ್ದೀವಿ ಅಷ್ಟಮಣದ ರಂಗೋಲಿಯನ್ನು ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ನಂತರ ನಾವು ದೇವಿಗೆ ದೇವಿಗೆ ಯಾವ ರೀತಿ ಬ್ಲೌಸ್ ಯಾವ ರೀತಿ ಸೀರೆಯನ್ನು ಉಡಿಸ್ಬೇಕು ಅಂತ ಡಿಸೈಡ್ ಮಾಡ್ತೀವೋ ಅದರ ಬ್ಲೌಸ್ ಪೀಸ್ ಆದರೂ ಸರಿ ಇಲ್ಲ ಬೇರೆ ಬ್ಲೌಸ್ ಪೀಸ್ ಆದರೂ ಸರಿ ತೆಗೆದುಕೊಳ್ಳೋಣ ಎರಡು ಕೈಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ ಅದನ್ನು ಅಗಲವಾಗಿ ಹರಡಿ ಹರಡಿ ಎರಡೂ ಭಾಗದಲ್ಲಿ ನ್ಯೂಸ್ ಪೇಪರ್ನ ಪೀಸ್ಗಳನ್ನು ಇರೋಣ ಇದರಿಂದ ಕೈ ರೌಂಡಾಗಿ ತುಂಬ ಸ್ಟಿಫಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಪೇಪರ್ಸನ್ನು ತಗೊಂಡು ಒಂದು ಕಡೆ ತುದಿಯಿಂದ ನೀಟಾಗಿ ರೌಂಡ್ ಶೇಪ್ ಬರೋ ಹಾಗೆ ಸುತ್ತುತ್ತಾ ಬರೋಣ ಸುತ್ತಿದಾಗ ಅದು ಫ್ಲ್ಯಾಟ್ ಆಗಬಾರ್ದು ರೌಂಡಾಗಿ ನೀಟಾಗಿ ಸುತ್ತೋಣ ನೋಡಿ ಹೀಗೆ ನಿಧಾನವಾಗಿ ಸುತ್ತಿದ್ರೆ ಅದು ರೌಂಡಾಗಿ ಬರುತ್ತೆ ಈ ಥರ ಸುತ್ತಿದ ಮೇಲೆ ಎರಡೂ ಸೈಡ್ರ ತುದಿಗಳನ್ನು ಲಾಕ್ ಮಾಡೋಣ ಅದೇ ಬಟ್ಟೆಯನ್ನು ಒಳಗಡೆ ಸ್ವಲ್ಪ ಸೇರಿಸಿ ಪಿನ್ ಹಾಕಿಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳಲ್ಲ ಈಗ ಎರಡೂ ಕೈಗಳು ದೇವಿದು ಸಿದ್ಧವಾಗಿದೆ ಮಧ್ಯದಲ್ಲಿ ಹಾಗೇ ಇದೆ ಮಧ್ಯದಲ್ಲಿ ನಾನು ಯಾವುದೇ ನ್ಯೂಸ್ ಪೇಪರನ್ನು ಇಟ್ಟಿಲ್ಲ ಹಾಗಾಗಿ ಅಲ್ಲಿ ಖಾಲಿನೇ ಇರುತ್ತೆ ಎಡ ಮತ್ತು ಬಲಭಾಗದ ಕೈಗಳಿಗೋಸ್ಕರ ಆ ನ್ಯೂಸ್ ಪೇಪರನ್ನು ಇಟ್ಟು ರೋಲ್ ಮಾಡಿದ್ದೀನಿ ಅದನ್ನು ಮಧ್ಯಕ್ಕೆ ಮಡಿಸಿಕೊಂಡು ಅದನ್ನು ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ಳೋಣ ನಂತರ ಯ ನಂತರ ಟೇಬಲ್ನ ಮೇಲೆ ಒಂದು ಮಡಿ ವಸ್ತ್ರವನ್ನು ಹಾಕೋಣ ಬಾಳೆ ಎಲೆಯನ್ನು ಇಡೋಣ ಬಾಳೆ ಎಲೆಯ ತುದಿ ದೇವಿಯ ಬಲಭಾಗಕ್ಕೆ ಬರಬೇಕು ಬಾಳೆ ಬಾಳೆ ಎಲೆಯಲ್ಲೇ ಇಟ್ಟು ಇಡಬೇಕು ಅದು ತುಂಬ ಶ್ರೇಷ್ಠ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಬಿಂದಿಗೆಯನ್ನು ನಾವು ಯಾವ ಬಿಂದ ಯಾವ ದೇವಿಗೆ ಯಾವ ಸೀರೆ ಉಡಿಸ್ಬೇಕು ಅಂತ ಬಿಂದಿಗೆಯನ್ನು ಡಿಸೈಡ್ ಮಾಡಿರ್ತೀವೋ ಅದನ್ನೆಡೋಣ ನಾನು ಮೊದಲು ಸ್ಟೀಲ್ ಬಿಂದಿಗೆಯನ್ನು ಕೆಳಭಾಗದಲ್ಲಿ ಇಡ್ತಾ ಇದ್ದೀನಿ ಅದರ ಮೇಲ್ಭಾಗದಲ್ಲಿ ತಾಮ್ರದ ಪುಟ್ಟ ಬಿಂದಿಗೆಯನ್ನು ತೆಗೆದುಕೊಂಡಿದ್ದೀನಿ ಈ ಎರಡೂ ಬಿಂದಿಗೆಯನ್ನು ಗಮ್ ಟೇಪ್ನಿಂದ ನಾನು ಭದ್ರವಾಗಿ ಫಿಕ್ಸ್ ಮಾಡಿದ್ದೀನಿ ಇದರಿಂದ ಯಾವುದೇ ಕಾರಣಕ್ಕೂ ಬಿಂದಿಗೆ ಅಳ್ಳಾಡಲ್ಲ ತುಂಬ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಮೇಲಿರುವ ಬಿಂದಿಗೆಗೂ ಕೆಳಗಿರುವ ಬಿಂದಿಗೆಗೂ ಸೇರಿಸಿ ಮಧ್ಯಭಾಗದಲ್ಲಿ ಸುತ್ತ ಗಮ್ ಟೇಪನ್ನು ಹಾಕಿ ಭದ್ರಪಡಿಸ್ಕೊಂಡ್ರೆ ಅದು ಶೇಕ್ ಆಗಲ್ಲ ಇನ್ನೊಂದು ಮುಂದೆ ಮತ್ತು ಹಿಂದೆ ಈ ರೀತಿ ಗಮ್ ಅಂಟಿಸಿ ಯಾವುದೇ ಕಾರಣಕ್ಕೂ ಅದು ಶೇಕ್ ಆಗದಂತೆ ಫಿಕ್ಸ್ ಆಗಿ ನೀಟಾಗಿ ಕೂತ್ಕೊಳ್ಳುತ್ತೆ ನಾವು ಹೇಗೆ ಬೇಕಾದರೂ ಸೀರೆ ಉಡಿಸೋದಕ್ಕೆ ಸಹಾಯ ಆಗುತ್ತೆ ನಂತರ ಒಂದು ಸ್ಕೇಲನ್ನು ತೆಗೆದುಕೊಳ್ಳೋಣ ಅದನ್ನು ಒಂದು ಟೇನ್ ದಾರದಿಂದ ಮೇಲಿನ ಬಿಂದಿಗೆಯ ಕೊರಳಿಗೆ ಸರಿಯಾಗಿ ಮಧ್ಯಭಾಗಕ್ಕೆ ಸೇರುವಂತೆ ಮಾಡಿಕೊಂಡು ಆ ಟೇನ್ ದಾರವನ್ನು ನೀಟಾಗಿ ಲಾಕ್ ಮಾಡೋಣ ನೀಟಾಗಿ ಕಟ್ಕೊಳ್ಳೋದ್ರಿಂದ ಅದು ಶೋಲ್ಡರಿಗೆ ದೇವಿಯ ಶೋಲ್ಡರ್ ರೀತಿ ಬ ಬರುತ್ತೆ ಸೆರಗಾಕೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಭದ್ರವಾಗಿ ಮೇಲಿನ ಬಿಂದಿಯ ಕೊರಳಿಗೆ ಆ ಸ್ಕೇಲನ್ನು ನಾವು ಕಟ್ಕೊಳ್ಳೋಣ ನೋಡಿ ಸ್ಕೇಲ್ ತುಂಬ ಭದ್ರವಾಗಿ ಇದೆ ನಂತರ ನಾವು ದೇವಿಗೆ ಯಾವ ಸೀರೆಯನ್ನು ಉಡಿಸ್ಕೋಬೇಕೋ ಆ ಸೀರೆಯನ್ನು ಬಿಡಿಸ್ಕೊಂಡು ಅದನ್ನು ನಾವು ನೆರಿಗೆಯನ್ನು ತೆಗೆದುಕೊಂಡು ಪಿನ್ ಮಾಡಿಕೊಳ್ಬೇಕಾಗತ್ತೆ ಅದಕ್ಕಾಗಿ ಆ ಸೀರೆಯ ಸೆರಗಿನ ಭಾಗದಿಂದ ಒಂದು ಎರಡು ಮಾರು ಎರಡು ಮಾರಿನಷ್ಟು ಸೀರೆಯನ್ನು ಬಿಟ್ಟು ನಾವಲ್ಲಿಗೆ ಪಿನ್ ಹಾಕೊಳ್ಳೋಣ ಪಿನ್ ಹಾಕ್ಕೊಂಡ ನಂತರ ಈ ಕಡೆ ತುದಿ ಪ್ರಾರಂಭದಿಂದ ಸೀರೆಯ ಪ್ರಾರಂಭದಿಂದ ತೆಗೆದುಕೊಂಡು ಸಣ್ಣದಾಗಿ ಒಂದೇ ಸಮಕ್ಕೆ ನೆರಿಗೆಯನ್ನು ಹುಡ್ಕೋಬೇಕು ನೆರಿಗೆಯನ್ನು ಮಾಡುವಾಗ ಒಂದು ಏರುಪೇರು ಮಾಡಿದರೆ ನಂತರ ಅದು ಹರಡುವಾಗ ಚೆನ್ನಾಗಿ ಬರಲ್ಲ ಒಂದೇ ಸಮನಾಗಿ ನೆರಿಗೆಯನ್ನು ಮಾಡಿಕೊಳ್ಳಿ ರೇಷ್ಮೆ ಸೀರೆಗಳನ್ನು ತೆಗೆದುಕೊಂಡಾಗ ಸ್ವಲ್ಪ ತೂಕ ಇರುತ್ತೆ ಆದರೂ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಮಾಡಿಕೊಂಡ್ರೆ ಒಂದೇ ಸಮಕ್ಕೆ ಬರುತ್ತೆ ಮೇಲ್ಗಡೆ ನೆರಿಗೆ ಆದಮೇಲೆ ಪಿನ್ನನ್ನು ಹಾಕ್ಕೊಳ್ಳಿ ಅದೇ ರೀತಿ ಕೆಳಭಾಗದವರೆಗೂ ಆ ನೆರಿಗೆಯನ್ನು ನೇರವಾಗಿ ಇಟ್ಕೊಂಡು ಮಧ್ಯಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಪಿನ್ಗಳನ್ನು ಹಾಕ್ಕೊಂಡ್ರೆ ಅದು ಯಾವುದೇ ಕಾರಣಕ್ಕೂ ನೇರಿಗೆ ಶೇಕ್ ಆಗೋಲ್ಲ ತುಂಬ ಚೆನ್ನಾಗಿ ಇರುತ್ತೆ ಈಗ ನೋಡಿ ಮೇಲ್ಭಾಗದಲ್ಲಿ ಪಿನ್ ಹಾಕಿದ್ದೀನಿ ಹಾಗೆಯೇ ಮಧ್ಯಭಾಗದಲ್ಲೂ ಪಿನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಕೆಳಭಾಗದಲ್ಲೂ ಪಿನ್ನನ್ನು ಹಾಕ್ಕೊಳ್ಳೋಣ ಮೂರು ಭಾಗದಲ್ಲಿ ಪಿನ್ನನ್ನು ಹಾಕ್ಕೊಂಡ ನಂತರ ಮಧ್ಯಭಾಗದಲ್ಲಿ ಹಿಡಿದು ಎರಡು ಸಮಭಾಗಗಳಾಗಿ ನೆರಿಗೆಯನ್ನು ಮಡಿಸ್ಕೊಳ್ಳೋಣ ಸಮಭಾಗಗಳಾಗಿ ಮಡಿಸ್ಕೊಂಡ ನಂತರ ಅಲ್ಲಿಗೆ ನಾವು ಒಂದು ದಾರದ ಸಹಾಯದಿಂದ ಕಟ್ಕೊಳ್ಳೋಣ ಇದು ಕೆ ಕೆಳಗಿನ ಬಿಂದಿಗೆಯ ಕೊರಳಿಗೆ ಕಟ್ಟಿದಾಗ ನೆರಿಗೆಗಳನ್ನು ಹರಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇಲ್ಲಿ ತುಂಬ ಗುಂಡಿಗೆ ತುಂಬ ಗಟ್ಟಿಯಾಗಿ ಟೈಟಾಗಿ ಮಾಡಬಾರ್ದು ಸ್ವಲ್ಪ ಅಗಲವಾಗಿ ಸ್ವಲ್ಪ ಆಗಿರಬೇಕು ಯಾಕಂದರೆ ನೆರಿಗೆಯನ್ನು ಹರಡೋದಕ್ಕೆ ಸ್ವಲ್ಪ ಲೂಸಾಗೇ ಇರಬೇಕು ತುಂಬ ಗಟ್ಟಿಯಾದರೆ ನೆರಿಗೆಗಳು ಅಂಟ್ಕೊಳ್ಳುತ್ತೆ ಬಿಡಿ ಬಿಡಿಯಾಗಿ ಬರೋದಿಲ್ಲ ಸೆರಗಿನ ಭಾಗ ಹಾಗೇ ಇರುತ್ತೆ ಸೆರಗನ್ನು ಮತ್ತೆ ಅದನ್ನು ನಾವು ಪಿನ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೆರಿಗೆಯ ಭಾಗವನ್ನು ಮಾತ್ರ ನಾವು ದಾರದಿಂದ ಭದ್ರವಾಗಿ ಕಟ್ಕೊಳ್ತಾ ಇದ್ದೀವಿ ಈಗ ನೆರಿಗೆಯ ಭಾಗವನ್ನು ಕಟ್ಟಿದ್ದಾಗಿದೆ ಇವಾಗ ಸೆರಗಿನ ಭಾಗವನ್ನು ಹೇಗೆ ಪಿನ್ ಮಾಡಬೇಕು ಅನ್ನೋದನ್ನು ನೋಡೋಣ ಈ ಸೆರಗಿನ ಭಾಗವನ್ನು ಇವಾಗ ನಾನು ಡಬಲ್ ಹೇಗೆ ಸೀರೆಯನ್ನು ಫೋಲ್ಡ್ ಮಾಡಿದ್ವೋ ಅದೇ ರೀತಿ ನೆರಿಗೆಯನ್ನು ಇದ್ದೀನಿ ಇಲ್ಲಿ ಬರೀ ಎರಡರಿಂದ ಮೂರು ನರಿಗೆಗಳು ಮೂರು ಮೂರು ನರಿಗೆಗಳಷ್ಟೇ ಬರುತ್ತೆ ಆದರೆ ನನಗೆ ಫ್ರಂಟಿಗೆ ತುಂಬ ಜಾಸ್ತಿ ನರಿಗೆಗಳು ಬೇಕು ಅಂತ ನನಗಿಷ್ಟ ಹಾಗಾಗಿ ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಹಾಗೆ ಉಡಿಸೋದು ಅದಕ್ಕೆ ನಾನು ಸಿಂಗಲನ್ನು ತೆಗೆದುಕೊಳ್ತೀನಿ ಆಗ ಇಲ್ಲಿ ಏಳರಿಂದ ಎಂಟು ನರಿಗೆಗಳನ್ನು ನಾವು ಫೋಲ್ಡ್ ಮಾಡ್ಕೋಬಹುದು ನೋಡಿ ಎಷ್ಟು ಫೋಲ್ಡಿಂಗ್ಸ್ ಬರ್ತಾ ಇದೆ ಅಂತ ನಾವು ಡಬಲ್ ತಕ್ಕೊಂಡಾಗ ಮೂರು ಮೂರು ನರಿಗೆ ಅಷ್ಟೇ ಬರ್ತಾಯಿತ್ತು ಈಗ ತುಂಬ ಜಾಸ್ತಿ ಫೋಲ್ಡಿಂಗ್ಸ್ ಬರುತ್ತೆ ಫ್ರಂಟಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಸಿಂಗಲನ್ನೇ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಭಾಗದಿಂದ ಉದ್ದಕ್ಕೂ ಎರಡು ಮಾರು ಬಿಟ್ಟಿರುವ ಎಷ್ಟು ಸೀರೆ ಎರಡು ಮಾರು ಬಿಟ್ಟಿದ್ದೀವೋ ಅಷ್ಟು ಸೀರೆಗೆ ನೀಟಾಗಿ ಮಧ್ಯ ಮಧ್ಯಕ್ಕೆ ಪಿನ್ಗಳನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ಸೀರೆ ಎಲ್ಲೂ ಅಲಗಾಡಲ್ಲ ಮತ್ತು ಎಲ್ಲೂ ಶೇಪ್ ಔಟ್ ಆಗಲ್ಲ ಈಗ ಸೊಂಟದ ಭಾಗದಲ್ಲಿ ಇರುವಂತಹ ಸೀರೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೆಳಗಿನ ಬಿಂದಿಗೆಯ ಕೊರಳಿಗೆ ನೀಟಾಗಿ ಕಟ್ಕೊಂಡಿದ್ದೀನಿ ನಂತರ ಸೆರಗಿನ ಭಾಗವನ್ನು ಹಾಗೆ ಎಡಭಾಗದಲ್ಲಿ ಬಿಟ್ಟಿದ್ದೀನಿ ಇವಾಗ ಬ್ಲೌಸ್ ಪೀಸನ್ನು ನಾವು ಫಿಕ್ಸ್ ಮಾಡೋಣ ಆಗಲೇ ಸಿದ್ಧ ಮಾಡಿಕೊಂಡಿದ್ದಂತಹ ಬ್ಲೌಸ್ ಪೀಸನ್ನು ಮೇಲಿನ ಬಿಂದಿಗೆಯ ಕೊರಳಿನ ಭಾಗಕ್ಕೆ ಅದರ ಮಧ್ಯಭಾಗವನ್ನು ಮಧ್ಯದಲ್ಲಿ ಯಾವುದೇ ನ್ಯೂಸ್ ಪೇಪರನ್ನು ಹಾಕಿರಲಿಲ್ಲ ನಾವು ಆ ಭಾಗವನ್ನು ತೆಗೆದುಕೊಂಡು ಕೊರಳಿನ ಭಾಗಕ್ಕೆ ಸರಿಯಾಗಿ ಹೊಂದುವಂತೆ ಪಿನ್ಗಳಿಂದ ಬ್ಲಾಕ್ ಮಾಡಿಕೊಳ್ಳೋಣ ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಎಡಭಾಗದಲ್ಲಿ ಬಲಭಾಗದಲ್ಲಿರುವಂತಹ ಪೇಪರ್ ರೋಲ್ನಿಂದ ಮಾಡಿದಂತಹ ರವಿಕೆ ಪೀಸು ಅದು ಕೈಗಳಂತೆ ಇರುತ್ತೆ ಇದನ್ನು ಸದ್ಯಕ್ಕೆ ಟೆಂಪ್ರವರಿಯಾಗಿ ಫಿಕ್ಸ್ ಮಾಡಿಕೊಳ್ಳೋಣ ನಂತರ ಸೆರೆಗನ್ನೆಲ್ಲ ಹಾಕಿದ ನಂತರ ಕೈ ಫೋಲ್ಡಿಂಗ್ಸ್ ಹೇಗೆ ಬರಬೇಕು ಅಂತ ನೋಡಿಕೊಂಡು ಅದನ್ನು ನೀಟಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಟೆಂಪ್ರವರಿಯಾಗಿ ಸದ್ಯಕ್ಕೆ ಫಿಕ್ಸ್ ಮಾಡ್ಕೊಂಡಿರೋಣ ಎರಡೂ ಭಾಗದಲ್ಲಿ ಕೈಗಳನ್ನು ಫಿಕ್ಸ್ ಮಾಡಿಕೊಂಡಿರಿ ಇದಕ್ಕೆ ನಂತರ ಬಳೆಯ ಬಳೆಯನ್ನು ಹೂವನ್ನು ಇಡೋದು ಬಾಕಿ ಇರುತ್ತೆ ಹಾಗಾಗಿ ಇವಾಗ ಈ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಲ್ಭಾಗದ ಬಿಂದಿಗೆಯಲ್ಲಿ ನಾವು ಸಾಮಾನ್ಯವಾಗಿ ಕಳಸಕ್ಕೆ ನೀರನ್ನು ತುಂಬಿರ್ತೀವಿ ಹಾಗಾಗಿ ನಿಧಾನವಾಗಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾ ಚೆಲ್ಲದ ಹಾಗೆ ನೋಡ್ಕೊಳ್ಳಿ ಇವಾಗ ಸೆರಗಿನ ಭಾಗವನ್ನು ನಾವು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕಾಗಿ ಪಿನ್ ಮಾಡಿ ಆಗಲೇ ಇಟ್ಕೊಂಡಿದ್ದೀವಿ ಅದು ಉಳಿದ ಭಾಗವನ್ನು ನಿಧಾನವಾಗಿ ಕೆಳಗಿನ ಬಿಂದಿಗೆಯ ಸುತ್ತ ಸುತ್ತಿ ಈ ರೀತಿ ಸುತ್ತ ಸು ಸುತ್ತಿದ ನಂತರ ಕೆಳಗಿನ ಬಿಂದಿಗೆಯನ್ನು ನೀಟಾಗಿ ಕ್ಲೋಸ್ ಮಾಡಬೇಕಾಗತ್ತೆ ಸೆರಗಿನ ಭಾಗವನ್ನು ಮುಂಭಾಗದಲ್ಲಿ ತೆಗೆದುಕೊಂಡು ನಾವು ಹೇಗೆ ಸೆರಗನ್ನು ಹಾಕ್ತೀವೋ ಅದೇ ರೀತಿಯಾಗಿ ಸೆರಗನ್ನು ಎಗಲಿನ ಮೇಲೆ ಶೋಲ್ಡರ್ ಮೇಲೆ ಹಾಕಿ ಹಿಂಭಾಗದಲ್ಲಿ ವಿ ಶೇಪ್ ಬರೋ ಹಾಗೆ ಮಡಿಸಿ ಆ ತುದಿಯನ್ನು ಮುಂದೆ ತೆಗೆದುಕೊಳ್ಳಿ ಮುಂದೆ ತೆಗೆದುಕೊಂಡು ಅದು ಎಷ್ಟು ಉದ್ದಕ್ಕೆ ಬೇಕು ಅನ್ನೋದನ್ನು ನಾವು ಡಿಸೈಡ್ ಈಗ ಸೆರಗಿನ ಮುಂಭಾಗವನ್ನು ಸರಿ ಮಾಡಿಕೊಳ್ಳೋಣ ನಾವು ಎಷ್ಟು ಉದ್ದ ಬೇಕು ಅನ್ನೋದನ್ನು ಈಗಾಗಲೇ ಡಿಸೈಡ್ ಮಾಡಿ ಬಿಟ್ಕೊಂಡಿದ್ದೀವಿ ಇವಾಗ ಅಲ್ಲಿರುವಂತಹ ಪಿನ್ನನ್ನು ತೆಗೆದು ನಾವಲ್ಲಿಗೊಂದು ಸೊಂಟದ ಪಟ್ಟಿಯನ್ನು ಕಟ್ಕೊಂಡ್ರೆ ಅದು ನೀಟಾಗಿ ಇರುತ್ತೆ ಹಾಗಾಗಿ ಇಲ್ಲಿ ಮಧ್ಯಭಾಗದಕ್ಕೆ ಒಂದು ಸೊಂಟದ ಪಟ್ಟಿಯನ್ನು ಕಟ್ಕೊಳ್ಳೋಣ ಸೊಂಟದ ಪಟ್ಟಿಯನ್ನು ಕಟ್ಟಿರೋದ್ರಿಂದ ನೆರಿಗೆಗಳು ಯಾವುದೇ ಕಾರಣಕ್ಕೂ ಅಲುಗಾಡೋದಿಲ್ಲ ನಾವು ಹೇಗೆ ಫಿಕ್ಸ್ ಮಾಡ್ಕೊಂಡಿದ್ದೀವೋ ಹಾಗೆ ಕಾಣುತ್ತೆ ನೋಡಿ ಎಷ್ಟು ನೆರಿಗೆಗಳು ಬಂದಿದೆ ಅಗಲವಾಗಿ ಹರಡಿದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಸೊಂಟದ ಪಟ್ಟಿಯನ್ನು ಕಟ್ಕೊಂಡು ಆದ ನಂತರ ನಾವು ಕೆಳಗಿನ ಸ್ಪ್ಲಿಟ್ಸನ್ನು ಅಲ್ಲಿರುವಂತಹ ಪಿನ್ನನ್ನು ತೆಗೆದು ನೆರಿಗೆಯನ್ನು ನಿಧಾನವಾಗಿ ಎಡಭಾಗಕ್ಕೂ ಬಲಭಾಗಕ್ಕೂ ಸಮವಾಗಿ ಹರಡುವಂತೆ ಅದನ್ನು ಸರಿಸ್ಕೊಳ್ಳೋಣ ಈಗ ನೆರಿಗೆಗಳನ್ನೆಲ್ಲ ನಾನು ನಿಧಾನವಾಗಿ ಹರಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನಂತರ ಸೀರೆಯನ್ನು ಬಿಂದಿಗೆ ಸುತ್ತನೂ ಸರಿಯಾಗಿದೆಯೇ ಅಂತ ಒಂದು ಸಾರಿ ನೋಡಿಕೊಳ್ಳೋಣ ಹಿಂಭಾಗದಲ್ಲೂ ಸೀರೆಯನ್ನು ಸುತ್ತಿ ಬಂದಿರೋದ್ರಿಂದ ಸೀರೆ ನೀಟಾಗಿ ಬಿಂದಿಗೆಯನ್ನು ಕವರ್ ಆಗಿರುತ್ತೆ ನಂತರ ದೇವಿ ಕೈಗಳನ್ನು ಇವಾಗ ಕೈಗಳನ್ನು ಆವಾಗ ಸುಮ್ಮನೆ ಹಾಗೆ ಫಿಕ್ಸ್ ಮಾಡಿದ್ವಿ ಇವಾಗ ಸೆರಗಿನ ಪಕ್ಕಕ್ಕೆ ಕೈ ಬರುವಂತೆ ನಿಧಾನವಾಗಿ ಆ ಪಿನ್ಗಳನ್ನು ತೆಗೆದು ಮತ್ತು ಶೇಪ್ ಕರೆಕ್ಟ್ ಇದೆಯಾ ನೋಡಿಕೊಂಡು ಫಿಕ್ಸ್ ಮಾಡಿಕೊಳ್ಳೋಣ ಎಡಭಾಗದ ಕೈಯನ್ನು ಫಿಕ್ಸ್ ಮಾಡಿಕೊಂಡಿದ್ದೀನಿ ಇವಾಗ ಬಲಭಾಗದ ಕೈಯನ್ನು ಸಹ ಹಾಗೆಯೇ ರೋಲ್ ಕರೆಕ್ಟ್ ಇದೆಯಾ ನೋಡಿಕೊಂಡು ಫಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈ ಕೈಗಳಿಗೆ ಬಳೆಯನ್ನು ಮತ್ತು ಹೂವನ್ನು ಇಡೋದಕ್ಕೋಸ್ಕರ ನೀಟಾಗಿ ರೌಂಡ ಶೇಪ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ಶೇಪ್ ಔಟಾದ್ರೂ ಅದನ್ನು ನಿಧಾನವಾಗಿ ನೋಡಿಕೊಂಡ್ರೆ ನ್ಯೂಸ್ ಪೇಪರ್ ಇರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಕೆಟ್ಟದಾಗಿ ಕಾಣಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಹೀಗೆ ಎರಡೂ ಕೈಗಳನ್ನು ನಾವು ಪಿನ್ನ ಸಹಾಯದಿಂದ ಫಿಕ್ಸ್ ಮಾಡ್ಕೊಂಡಿದ್ದೀವಿ ದೇವ್ ನಂತರ ಇದೆಲ್ಲ ಫಿಕ್ಸ್ ಆದಮೇಲೆ ದೇವಿಗೆ ನಾವು ಯಾವುದೇ ಒಡವೆಗಳನ್ನು ಹಾಕಬಹುದು ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ತಾಳಿ ಏನನ್ನಾದರೂ ಬಳಸಬಹುದು ಆದರೆ ಅರಿಶಿನ ಕೊಂಬು ತುಂಬ ಶ್ರೇಷ್ಠವಾಗಿರೋದ್ರಿಂದ ಮೇಲಿನ ಬಿಂದಿಗೆಯ ಕೊರಳಿಗೆ ಒಂದು ಅರಿಶಿಣದ ಕೊಂಬನ್ನು ಕಟ್ತಾಯಿದ್ದೀನಿ ನಂತರ ಮುಖವಾಡವನ್ನು ಇಟ್ಟು ನಾವು ಎಲ್ಲಿಂದ ಒಡವೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋದನ್ನು ಒಂದು ಅಳತೆಯನ್ನು ಮಾಡಿಕೊಳ್ಬೇಕು ಇವಾಗ ಅದಕ್ಕೆ ಮುಖವಾಡವನ್ನು ಎಲ್ಲಿಂದ ಇಟ್ಟಾಗ ಎಲ್ಲಿಂದ ಅದು ಪ್ರಾರಂಭ ಆಗುತ್ತೆ ಅಂತ ನೋಡಿಕೊಂಡು ಒಡವೆಗಳನ್ನು ಇಡಬೇಕು ಇಲ್ಲಾಂದರೆ ಮುಖವಾಡದ ಕೆಳಗಡೆ ಒಡವೆಗಳು ಹೋದರೆ ಅದು ಚೆನ್ನಾಗಿ ಕಾಣಲ್ಲ ಹಾಗಾಗಿ ಮುಖವಾಡವನ್ನು ಇಟ್ಟ ನಂತರ ಒಡವೆಗಳನ್ನು ಹಾಕೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನು ಕಳಸವನ್ನು ಇಟ್ಟಿಲ್ಲ ನಾನು ಅದಕ್ಕೆ ಮುಂಚಿತವಾಗಿಯೇ ನಾವು ಯಾವ ಒಡವೆಗಳನ್ನು ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತೀವೋ ಆ ಒಡವೆಗಳನ್ನು ಇದ್ದೀನಿ ಅದು ಆರ್ಟಿಫಿಷಿಯಲ್ ಒಡವೆಗಳಾದರೂ ಆಗಬಹುದು ನಮ್ಮ ಚಿನ್ನದ ಒಡವೆಗಳನ್ನಾದರೂ ಸಹ ಹಾಕಬಹುದು ಪ್ರತಿ ವರ್ಷ ನಮ್ಮ ಖುಷಿಗೆ ಸಂಬಂಧಪಟ್ಟಂತಹ ವಿಚಾರ ಒಡವೆಗಳು ಅನ್ನೋವಾಗ ಯಾವ ಒಡವೆಗಳನ್ನು ಬೇಕಾದರೂ ಹೊಸ ಹೊಸ ಒಡವೆಗಳನ್ನು ತಂದು ನಾವು ದೇವಿಗೆ ಅಲಂಕಾರವನ್ನು ಮಾಡಬಹುದು ಈಗ ನಾನು ಮೂರು ಒಂದೇ ರೀತಿಯ ಮೂರು ಮುತ್ತ ಸ್ಟೋನ್ ಇರುವಂತಹ ಸರಗಳನ್ನು ದೇವಿಗೆ ಅಲಂಕಾರಕ್ಕಾಗಿ ಈ ವರ್ಷ ತಂದಿದ್ದೀನಿ ಅದು ನನಗೆ ತುಂಬ ಇಷ್ಟ ಆಗಿದೆ ತುಂಬ ದೊಡ್ಡದಾಗಿ ಕಾಣ್ತಾ ಇದೆ ಆಗಿ ಕಾಣುತ್ತೆ ಹಾಗಾಗಿ ಆ ಒಡವೆಗಳನ್ನು ನಾನು ದೇವಿ ವಿಗ್ರಹಕ್ಕೆ ಹಾಕಿದ್ದೀನಿ ಈಗ ಕೈಗಳನ್ನು ಫಿಕ್ಸ್ ಮಾಡಿದ್ವಿ ಅಲ್ಲಿ ಬಳೆಯನ್ನು ಹಾಕೋಣ ಹಸಿರು ಬಳೆ ತುಂಬ ಶ್ರೇಷ್ಠವಾದ ಬೆಳೆ ಹಸಿರನ್ನು ತುಂಬ ಗೆ ಹಸಿರು ಬಳೆಯನ್ನೇ ಕೊಡೋದರಿಂದ ನಾವು ದೇವಿಗೆ ಹಸಿರು ಬಳೆಯನ್ನು ತೊಡಸ್ತಾ ಇದ್ದೀನಿ ನಾವು ಅಲ್ಲಿ ನ್ಯೂಸ್ ಪೇಪರನ್ನು ಇಟ್ಟಿರೋದ್ರಿಂದ ಅದು ರೌಂಡಾಗಿರೋದ್ರಿಂದ ನೋಡಿ ಬಳೆ ನೀಟಾಗಿ ಕೂರುತ್ತೆ ಅದು ಬಳೆ ಹಾಕಿದ ನಂತರ ಮತ್ತು ಆ ಕೋಲಿಗೆ ಸೇರುವಂತೆ ಸೇರಿಸಿ ನಾವು ಪಿನ್ನಿಂದ ಅದನ್ನು ಫಿಕ್ಸ್ ಮಾಡೋಣ ಮೇಲ್ಭಾಗದಲ್ಲಿ ರೌಂಡ್ ಇರುವಂತಹ ಜಾಗಕ್ಕೆ ಕಮಲದ ಹೂವನ್ನು ಇಡಬೇಕು ನಾನಿಲ್ಲಿ ಆರ್ಟಿಫಿಷಿಯಲನ್ನು ಇಡ್ತಾ ಇದ್ದೀನಿ ಹಬ್ಬದ ಹತ್ತಿರ ಬಂದಾಗ ಕಮಲದ ಹೂವು ನಮಗೆ ಸುಲಭವಾಗಿ ದೊರೆಯುತ್ತೆ ಆಗ ನಾವು ಕಮಲ ಬಂದ ಹೂವನ್ನು ಅಲ್ಲಿ ಇಡೋಣ ಎಡಭಾಗದ ಕೈಗೂ ಸಮಯ ಸಹ ಹಾಗೆ ಬಳೆಯನ್ನು ಹಾಕಿ ನಾವು ಹಸಿರು ಬಳೆಯನ್ನು ಹಾಕ್ತಾಯಿದ್ವಿ ಎಲ್ಲರಿಗೂ ಇವಾಗೆಲ್ಲ ತುಂಬ ಫಶನಾಗಿ ನಾವು ಹೇಗೆ ಅಲಂಕಾರವನ್ನು ಮಾಡಿಕೊಳ್ತೀವೋ ಹಾಗೆ ದೇವರನ್ನು ಅಲಂಕಾರ ಮಾಡುವ ಪದ್ಧತಿ ಬಂದುಬಿಟ್ಟಿದೆ ಹಾಗಾಗಿ ನಿಮಗೆ ಯಾವ ಬಳೆ ಇಷ್ಟ ಆಗುತ್ತೋ ಆ ಬಳೆಗಳನ್ನು ಹಾಕ್ಕೊಳ್ಬಹುದು ನಾನಿಲ್ಲಿ ಹಸಿರು ಬಳೆಯನ್ನು ನಮ್ಮ ಮನೆಯಲ್ಲಿ ಹಸಿರು ಬಳೆ ಹಾಕ್ತೀವಿ ಹಾಗಾಗಿ ಹಸಿರು ಬಳೆಯನ್ನು ತಕ್ಕೊಂಡಿದ್ದೀನಿ ಹೀಗೆ ಆ ಬಳೆಯನ್ನು ಹಾಕ್ಕೊಂಡು ಅದನ್ನು ಕೋಲಿಗೆ ಸೇರಿಸಿ ಸರಿಯಾಗಿ ಪಿನ್ನ ಸಹಾಯದಿಂದ ಫಿಕ್ಸ್ ಮಾಡಿ ಅಲ್ಲೊಂದು ಕಮಲದ ಹೂವನ್ನು ಇಡೋಣ ಈಗ ಎರಡೂ ಕೈಗಳನ್ನು ನಾವು ನೀಟಾಗಿ ಫಿಕ್ಸ್ ಮಾಡಿಕೊಂಡಿದ್ದಾಗಿದೆ ನಂತರ ಕಳಸವನ್ನು ಇಡೋದಕ್ಕೋಸ್ಕರ ಮಾವಿನ ಎಲೆ ಅಥವಾ ವಿಳ್ಯದೆಲೆಯನ್ನು ನಾವು ಬಳಸಬಹುದು ಅದನ್ನು ಇಟ್ಟು ಒಂದು ತೆಂಗಿನಕಾಯಿಗೆ ಅರಿಶಿಣವನ್ನು ಚೆನ್ನಾಗಿ ಹಚ್ಚಿ ನಂತರ ಅದಕ್ಕೆ ಮುಖವಾಡವನ್ನು ಕಟ್ಟಬೇಕಾಗತ್ತೆ ಮುಖವಾಡವನ್ನು ಭದ್ರವಾಗಿ ಕಟ್ಟಬೇಕು ಯಾಕಂದರೆ ಮಧ್ಯದಲ್ಲಿ ಮುಖವಾಡ ಬೀಳಬಾರ್ದು ಹಾಗಾಗಿ ಭದ್ರವಾಗಿ ಕಟ್ಟಿ ಅದಕ್ಕೆ ಸರಿಯಾಗಿ ಮಧ್ಯಭಾಗದಲ್ಲಿ ಇದೆಯಾ ಅಂತ ಒಂದು ಸಾರಿ ನೋಡ್ಕೊಳ್ಳಿ ಒಡವೆಗಳು ಮುಖವಾಡ ಎಲ್ಲ ಒಂದೇ ನೇರಕ್ಕೆ ಮಧ್ಯಭಾಗದಲ್ಲಿ ಸರಿಯಾಗಿದೆಯಾ ನೋಡಿಕೊಂಡ ನಂತರ ಪ್ರಭಾವಳಿಯನ್ನು ನಾನಿವಾಗ ಫಿಕ್ಸ್ ಮಾಡ್ತಾಯಿದ್ದೀನಿ ಪ್ರಭಾವಳಿಯನ್ನು ಹಾಕಿದ ಮೇಲೆ ದೇವಿ ಮುಖವಾಡ ಪ್ರಭಾವಳಿ ಒಡವೆಗಳಿಂದ ಅದರ ಗೆಟಪ್ಪೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ ತುಂಬ ಇದೆ ಹಾಗಾಗಿ ಈ ರೀತಿ ಅಲಂಕಾರವನ್ನು ಮಾಡಿಕೊಂಡು ಇನ್ನು ಸಣ್ಣ ಪುಟ್ಟ ಬದಲಾವಣೆಗಳಿದ್ದಾಗ ಮಾಡ್ಕೊಳ್ಳಿ ನಂತರ ಒಂದು ಜಡೆ ಬಿಲ್ಲೆಯನ್ನು ತೆಗೆದುಕೊಂಡು ದೇವಿಗೆ ಅದು ಎಷ್ಟು ಉದ್ದ ಬೇ ಉದ್ದ ಬೇಕು ಅಂತ ನನಗೆ ಅನಿಸುತ್ತೋ ಚಿಕ್ಕದಾಗಿ ಆದರೂ ಆಗಬಹುದು ಅಥವಾ ತುಂಬ ಉದ್ದಾಯನೂ ಇಡೋದು ಅವಶ್ಯಕತೆ ಇಲ್ಲ ಒಂದು ಮೀಡಿಯಮ್ ಆಗಿ ಸೆರಗಿನ ಭಾಗದವರೆಗೂ ಬರೋ ಹಾಗೆ ನಾವು ಪಿನ್ನ ಸಹಾಯದಿಂದ ಜಡೆಬಿಲ್ಲೆಯನ್ನು ಹಿಂಭಾಗದಲ್ಲಿ ಫಿಕ್ಸ್ ಮಾಡಿದ್ದೀವಿ ನಂತರ ದೇವಿ ಸೀರೆ ಒಡವೆಗಳಿಂದ ಅಲಂಕೃತಳಾಗಿರುವ ದೇವಿಗೆ ಅರಿಶಿಣ ಕುಂಕುಮ ಹಚ್ಚಿ ಧೂಪ ದೀಪಗಳಿಂದ ಆರತಿ ಬಳಗಿ ನೈವೇದ್ಯ ಮಾಡಿ ಮನಸ್ಸಿನಲ್ಲಿ ಏನನ್ನು ಬೇಡ್ಕೋಬೇಕು ಅನಿಸುತ್ತೋ ಅದನ್ನು ಬೇಡಿಕೊಂಡು ಒಳಿತನ್ನು ಮಾಡುತ್ತಾಯಿ ಅಂತ ಶ್ರದ್ಧೆಯಿಂದ ಬೇಡಿಕೊಂಡ್ರೆ ನಿಜವಾಗ್ಲೂ ತಾಯಿ ನಮ್ಮ ಮನೆ ಮನಗಳನ್ನು ಬೆಳಗಿಸ್ತಾಳೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸದಾ ನಿಮ್ಮೊಂದಿಗೆ ಮನು ಋಷಿ ವ್ಲಾಗ್ ಥ್ಯಾಂಕ್ ಯು